ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಜಾನ್ವಿಸ್ ಕಿಚನ್ಗೆ ಸ್ವಾಗತ. ರೀಸೆಂಟಾಗಿ ಶಿರ್ಡಿ ಟ್ರಿಪ್ ಮುಗಿಸ್ಕೊಂಡು ಬಂದೆ, ಅದಕ್ಕೋಸ್ಕರ ಯಾವುದೋ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ರಿಟರ್ನ್ ಆಗಿದ್ದೀನಿ, ಅದರ ಮುಂದಿನ ದಿನ ಏನಾಯಿತು ಅಂತ ತೋರಿಸ್ಕೊಡ್ತೀನಿ. ಹಸ್ಬೆಂಡು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಫೇಸ್ ಪ್ಯಾಕ್ ನೋಡಿ ಟ್ರೈ ಮಾಡ್ತಾಯಿದ್ರು, ಒಂದು 2 ವೀಕ್ಸ್ ಟ್ರೈ ಮಾಡಿದರೆ ತುಂಬ ಎಫೆಕ್ಟಿವ್ ಅನಿಸಿದೆ, ಅದಕ್ಕೋಸ್ಕರ ಅದನ್ನು ನನ್ನ ಮೇಲೂ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಟೊಮೆಟೊ ಒಳಗಡೆ ಇರುವಂಥ ಪಲ್ಪ್ಗೆ ಕಾಫಿ ಪುಡಿ ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಅದನ್ನು ಮಸಾಜ್ ಮಾಡಿಕೊಂಡು ಮತ್ತೆ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ 20 ಮಿನಿಟ್ಸ್ ಆದಮೇಲೆ ತೊಳ್ಕೋಬೇಕು. ಸೊ ನಮಗೂ ಅವಾಗವಾಗ ಪ್ಯಾಂಪರಿಂಗ್ ಬೇಕಾಗತ್ತೆ ಅಂತ ನಾನು ಹಾಕಿಸ್ಕೊಂಡೆ. ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಮಕ್ಕಳಿಗೆ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸು ಸ್ಟಾಕ್ ಇಟ್ಕೊಳ್ಳೋಣ ಅಂತ ನಾನಿಲ್ಲಿ ಮಖಾನನ ರೋಸ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಾಗಿ ಲೇಸ್ ಅಂತೆ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಚಿಪ್ಸು ಬರುತ್ತೆ, ಅದನ್ನು ಎತ್ಕೊಂಡು ಹೋದರೆ ಅಲ್ಲೂ ಹೆಂಗೂ 3-4 ದಿನ ಹೋಟ್ಲಲ್ಲಿ ತಿನ್ನಬೇಕು. ಸೊ ಸ್ವಲ್ಪ ಆದರೂ ಹೆಲ್ದಿಯ ವರ್ಷನ್ ಟ್ರೈ ಮಾಡೋಣ ಅಂತ ನಾನು ಈ ಥರ ಮಖಾನ ಸ್ಟಾಕ್ ಇಟ್ಕೊಂಡು ಹೋಗ್ತೀನಿ. 2 ಟೈಪ್ಸ್ ಆಫ್ ಮಖಾನ ಮಾಡಿಕೊಂಡೆ, ಒಂದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಚಿಕ್ಕವನಿಗೆ, ಇನ್ನೊಂದು ಚಾಟ್ ಮಸಾಲ ರೆಡ್ ಚಿಲ್ಲಿ ಪೌಡರು ಸಾಲ್ಟು ಪೆಪ್ಪರ್ ಹಾಕಿ ನಮ್ಮಗಳಿಗೆ. ಸೊ ಎರಡನ್ನು ತಣ್ಣಗಾಗಿಟ್ಟಿದ್ದೀನಿ. ಆ್ಯಂಡ್ ಹಿಂದಿನ ದಿನವೇ ದೋಸೆ ಹಿಟ್ಟಿಗೆ ಹಾಕಿಬಿಟ್ಟು ಫರ್ಮೆಂಟ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಸೊ ನಾವು ಫ್ಲೈಟ್ ಹೋಗಬೇಕಾಗಿದ್ದ ದಿನ ಬೆಳಗ್ಗೆ ಟಿಫನ್ನು ಮನೆಯದೇ ಆಗಿರಲಿ, ಮತ್ತು 3 ದಿನ ಈಚೆನೆ ತಿನ್ನಬೇಕು ಅಂತ ನಾನು ಈ ಥರ ದೋಸೆ ಹಿಟ್ಟನ್ನು ಸಹ ರೆಡಿ ಮಾಡಿ ಇಟ್ಟೆ. ನಮಗೆ ಬಾಕ್ಸ್ ಕಟ್ಕೊಂಡು ಬಿಡೋಣ, ಬೆಳಗ್ಗೆ ನಮ್ಮದು 10:00 ಫ್ಲೈಟ್ ಇದ್ದಿದ್ದು. ಸೊ ಚಿತ್ರಾನ್ನ ಬಾಕ್ಸ್ ಕಟ್ಕೊಂಡ್ಬಿಟ್ಟು ಹೋಗಿ ಏರ್ಪೋರ್ಟಲ್ಲಿ ತಿನ್ಕೊಳ್ಳೋಣ ಅಂತ ಚಿತ್ರಾನ್ನದ ಗೊಜ್ಜುನು ಪ್ರೀವಿಯಸ್ ಡೇನೆ ನಾನು ಪ್ರಿಪೇರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ಟೆ. ಸೊ ಚಿತ್ರಾನ್ನದ ಗೊಜ್ಜು ನಾವು ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಅನ್ನ ಮಾಡಿ ಡೈರೆಕ್ಟಾಗಿ ಕಲಿಸ್ಕೊಂಡು ಬಿಡ್ಬೋದು. ಹೋಗಬೇಕಾದ್ರೆ ಏನಿಲ್ಲ, ಬಾಂಡ್ಲಿಯಲ್ಲಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಆಮೇಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಖಾರ ಬಿಟ್ಕೊಂಡ್ಮೇಲೆ ಇದಕ್ಕೆ ನಾವು ಈರುಳ್ಳಿ ಹಾಕ್ಕೋಬೋದು, ಪ್ಲೈನಾಗೂ ಇಟ್ಕೋಬೋದು, ಬಟ್ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಈರುಳ್ಳಿ ಎಲ್ಲ ಮೆತ್ತಗಾಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈರುಳ್ಳಿ ಫುಲ್ ಮೆತ್ತಗಾಗೋ ತನಕನೂ 1-2-3 ನಿಮಿಷ ಫ್ಲೇಮ್ ಮೇಲೆ ಇಟ್ಕೋಬೋದು. ನೀವು ಎಲ್ಲಾದರೂ ಟ್ರಿಪ್ಸ್ಗಳಿಗೆ ಹೋಗುವಾಗ ಮನೆ ಫುಡ್ಡೇ ಬೇಕು ಅಂದಾಗ ಈ ಥರ ಚಿತ್ರಾನ್ನದ ಗೊಜ್ಜು ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಬೋದು. ನೀವು ಹೋಗೋ ದಿನ ಬೆಳಗ್ಗೆ ಎದ್ದು ಅನ್ನಕ್ಕೆ ಇಟ್ಕೊಂಡು ಇದು ಫ್ರಿಡ್ಜಿಂದ ತೆಗೆದು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಲೆಮನ್ನು ಉಪ್ಪು ಹಾಕ್ಕೊಂಡ್ರೆ ಸಾಕು. ಸೊ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದು ತಣ್ಣಗಾದಮೇಲೆ ಒಂದು ಡಬ್ಬದಲ್ಲಿ ತೆಗೆದಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ಬೋದು. ಈಚೆನೂ ಇರುತ್ತೆ, ಬಟ್ ನಾನು ಈರುಳ್ಳಿ ಎಲ್ಲ ಹಾಕಿರೋದಕ್ಕೆ ಫ್ರಿಡ್ಜಲ್ಲಿ ಸ್ಟಾಕ್ ಮಾಡಿದೆ. ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಬಿಡ್ತಾ ಇದ್ದೀನಿ. ನಿಂಬೆ ರಸ 1/2 ನಿಂಬೆಹಣ್ಣು ಇದಕ್ಕೆ ಹಿಂಡಿದ್ದೀನಿ. ಇನ್ನು 1/2 ನಿಂಬೆಹಣ್ಣು ನಾನು ಅನ್ನದ ಮೇಲೆ ಹಾಕಿ ಹೋಗಬೇಕಾದ್ರೆ ಕಲಿಸ್ಕೊಳ್ಳೋವಾಗ ಅದಕ್ಕೆ ಯೂಸ್ ಮಾಡಿಕೊಂಡೆ. ಸೊ ಪರ್ಫೆಕ್ಟಾಗಿ ಆಗಿದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇಡ್ಸತ್ತೆ ನಾವು ಈ ಥರ ಪ್ರೀ ಚಿತ್ರಾನ್ಸ್ಗೊಜ್ಜು ಮಾಡ್ಕೋಬೇಕಾದ್ರೆ. ಸೊ ಇದನ್ನು ನಾನು ಡಬ್ಬದಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಟ್ಟೆ. ಆ್ಯಂಡ್ ಆವತ್ತಿನ ದಿನ ಮಧ್ಯಾಹ್ನದ ವೇಳೆ ಇದು ಐಸ್ ಆ್ಯಪಲ್ ಎಲ್ಲ ತಂದಿದ್ರು. ಮಕ್ಕಳಿಗೆ ತಣ್ಣಗಿರುತ್ತೆ ಮೈಗೆ ಸಮ್ಮರಲ್ಲಿ ಅಂತ ನಾನು ಮಧ್ಯಾಹ್ನದೊತ್ತು ಈ ಥರ ಐಸ್ ಆ್ಯಪಲನ್ನು ಹೆಚ್ಚಿಕೊಟ್ಟೆ. ಸೊ ಅವರು ಸಹ ತಿಂದರು. ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡೆ. ಫ್ಲೈಟಲ್ಲಿ ಹೋಗೋದ್ರಿಂದ ಅದಕ್ಕೆ ಇಷ್ಟು ಕೆಜಿಸ್ ಅಂತ ಲಗೇಜು ಫಿಕ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾನು ನೀಟಾಗಿ ನೋಡಿಕೊಂಡು ಪ್ಯಾಕ್ ಎಲ್ಲ ಮಾಡಾಯಿತು. ಇದು ಶಿರಡಿ ಹೋಗೋ ದಿನ ಬೆಳಗಿನ ಜಾವ. ಹಸ್ಬೆಂಡ್ ಚಿತ್ರಾನ್ನ ಕಲಿಸ್ತಾ ಇರೋದು ನೀವು ಸೀನ್ ನೋಡ್ಬೋದು. ಈ ಕಡೆ ಚಿಕ್ಕ ಮಗನಿಗೆ ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕ್ಕೊಂಡು ಇದು ಒಂದು ಬಾಕ್ಸಲ್ಲಿ ಇಟ್ಕೊತಾ ಇದ್ದೀನಿ. ನಮಗೆ ಚಿತ್ರಾನ್ನ, ಅವನು ಚಿತ್ರಾನ್ನ ತಿನ್ನೋದು ಸ್ವಲ್ಪ ಲೇಟ್ ಆಗುತ್ತೆ, ಈ ಥರ ದೋಸೆ ಆದರೆ ಫ್ಲೈಟಲ್ಲೂ ಸಹ ತಿನ್ನಿಸ್ಬೋದು ಅಂತ ಚಿಕ್ಕ ಚಿಕ್ಕದಾಗಿ ದೋಸೆ ಮಾಡಿಕೊಂಡು ಒಂದು ಸ್ಟೀಲ್ ಡಬ್ಬದಲ್ಲಿ ಪ್ಯಾಕ್ ಮಾಡಿಕೊಂಡೆ. ಆ್ಯಂಡ್ ಎಲ್ಲ ರೆಡಿ ಆಗಿದ್ವಿ. ನಂದು ಇದು ಫಸ್ಟ್ ಫ್ಲೈಟ್ ಜರ್ನಿ ಆಗಿತ್ತು. ನಂಬ್ತಿರೋ ಬಿಡ್ತಿರೋ, ನನಗಂತೂ ಒಂಥರ ಕ್ಯೂರಿಯಾಸಿಟಿನೂ ಇತ್ತು ಆ್ಯಂಡ್ ಭಯನೂ ಇತ್ತು, ನೋಡೋಣ ಹೆಂಗಾಗತ್ತೆ ಅಂತ. ಸೊ ಎಲ್ಲರೂ ರೆಡಿ ಆದ್ವಿ ಆ್ಯಂಡ್ ಏರ್ಪೋರ್ಟ್ ಕಡೆಗೆ ಹೊರಟ್ವಿ. ಶಿರಡಿಗೆ ಹೋಗಬೇಕು ಅಂತ ಬಹಳ ವರ್ಷಗಳಿಂದ ಅನ್ಕೊತಾ ಇದ್ದೆ. ಸಾಯಿಬಾಬಾ ಕರುಣ್ಸ್ ಇಲ್ಲ, ಸೊ ಹಾಗೇ ಇಲ್ಲ. ಈ ಸಲ ಅನ್ಪ್ಲ್ಯಾನ್ಡ್ ಅನ್ಎಕ್ಸ್ಪೆಕ್ಟೆಡಾಗಿ ಆವತ್ತು ಕೂತ್ಕೊಂಡು ಟಿಕೆಟ್ಸ್ ಬುಕ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡ್ಬಿಟ್ವಿ. ಈ ಥರ ಅನ್ಎಕ್ಸ್ಪೆಕ್ಟೆಡ್ ಅನ್ಪ್ಲ್ಯಾನ್ಡ್ ಟ್ರಿಪ್ಸ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೇನೋ ನಿಜ. ಇದ್ದಕ್ಕಿದ್ದಂಗೆ ಅಂದ್ಕೊಂಡು ಎಲ್ಲ ಟಿಕೆಟ್ಸ್ ಬುಕ್ ಎಲ್ಲ ಆಯಿತು. ಶಿರಡಿಯಲ್ಲಿ ತುಂಬ ರಶ್ ಇರುತ್ತೆ, ಏಕೆ ಅಂದರೆ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ. ಅದಕ್ಕೆ ನಾವು ಆರತಿ ಅಂದರೆ ದೇವರ ದರ್ಶನಕ್ಕೂ ಸಹ ಪ್ರೀ ಬುಕ್ಕಿಂಗೇ ಮಾಡ್ಕೊಂಡ್ಬಿಟ್ವಿ. ಧೂಪಾರತಿ ಮತ್ತು ಕಾಕಡಾರತಿನ ಎರಡೂ ಬುಕ್ ಮಾಡ್ಕೊಂಡ್ವಿ. ಸೊ ಏರ್ಪೋರ್ಟ್ಗೆಲ್ಲ ಹೋದ್ವಿ, ಬ್ಯಾಗೇಜ್ ಚೆಕ್ಇನ್ಸ್ ಆಯಿತು, ಆಮೇಲೆ ಇಲ್ಲಿ ಫ್ಲೈಟ್ ಟಿಕೆಟ್ ಸಹ ಪ್ರಿಂಟೌಟ್ ತೊಗೊತಾ ಇದ್ದೀವಿ. ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ, ಬ್ಯಾಗೇಜಸ್ಸು ನಮಗೆ ಬ್ಯಾಗೇಜ್ ಕೌಂಟರಲ್ಲಿ ಬರುತ್ತೆ. ಸೊ ಎಲ್ಲ ಇಲ್ಲಿ ಚೆಕ್ಇನ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗಬೇಕು. ಅದಕ್ಕೋಸ್ಕರ ಎಲ್ಲ ಏನು ಸಿದ್ಧತೆ ಬೇಕೋ ಅದೆಲ್ಲ ಮಾಡ್ತಾ ಇದ್ದೆ. ನಂದು ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಟೆನ್ಷನ್ನಾಗೆ ಇದ್ದೆ ಫ್ಲೈಟ್ ಹತ್ತೋವರೆಗೂ. ನನ್ನ ಮಗ ರೀಸೆಂಟಾಗಿ ಹೋಗಿ ಬಂದಿದ್ದ, ಸ್ವಲ್ಪ ಅವನಿಗೆ ಐಡಿಯಾ ಇತ್ತು. ಸೊ ಎಲ್ಲ ಹೇಳ್ತಾ ಇದ್ದ, ಮಮ್ಮಿ ಹಂಗೆ ಮಾಡು, ಮಮ್ಮಿ ಹಿಂಗೆ ಮಾಡು ಅಂತ. ಒಂಥರ ಖುಷಿ ಅನ್ನಿಸ್ತು. ನಾವು 4 ಜನ ದೂರ ಟ್ರಿಪ್ಪು ಹೊರಟಿರೋದು ಅಂದರೆ ಇದೇ ಫಸ್ಟು. ಎಲ್ಲರ ಜೊತೆನೂ ಹೋಗಿರೋದುಂಟು, ಬಟ್ ನಾವು 4 ಜನ ಹೋಗಿರೋದು ಇದೇ ಫಸ್ಟ್ ಟ್ರಿಪ್ಪು. ಸೊ ದೇವ್ರು ನೋಡೋಕ್ಕೆ ತುಂಬ ಕ್ಯೂರಿಯಾಸಿಟಿ ಇತ್ತು ನನಗೆ.
ಆ್ಯಂಡ್ ನಾವೆಲ್ಲನೂ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡೇ ಹೊರಟಿದ್ದು ಈ ಟ್ರಿಪ್ಗೆ. ಸೊ ಎಲ್ಲ ಲಗೇಜ್ ಎಲ್ಲ ಸ್ಟಿಕ್ಕರಿಂಗ್ ಆಯಿತು, ಮತ್ತು ನಮ್ಮ ಗೇಟ್ಗೆ ಸಹ ನಾವು ಹೊರಟ್ವಿ. ಇನ್ನೊಂದು ಅರ್ಧ ಗಂಟೆ ಇತ್ತು ಫ್ಲೈಟ್ ಬೋರ್ಡಿಂಗ್ ಆಗೋಕ್ಕೆ. ಸೊ ಆಲ್ ಸೆಟ್ ಅಂತಲೇ ಹೇಳ್ಬೋದು. ನಾನು ಏರ್ಪೋರ್ಟ್ಗೆ ಹೋದಾಗ ಕನ್ನಡ ಆ್ಯಕ್ಟ್ರೆಸ್ ಪ್ರೇಮಾ ಎಲ್ಲರಿಗೂ ಗೊತ್ತೇ ಇರ್ಬೋದು, ಅವ್ರನ್ನೂ ಸಹ ಮೀಟ್ ಆದೆ, ಒಂದೆರಡು ಸೆಲ್ಫೀಸು ಸಹ ತಗೊಂಡೆ. ನನಗೆ ಎಲ್ಲಾದರೂ ಹೋದಾಗ ಈ ಥರ ಸೆಲೆಬ್ರಿಟೀಸ್ ಕಾಣಿಸೋದೆ ಸಖತ್ ಇಷ್ಟ. ಅವ್ರ ಹತ್ರ ಹೋಗಿ ನಾನು ಪರ್ಮಿಷನ್ ಕೇಳಿ ಫೋಟೋ ತಗೊಂಡೇ ತಗೊತೀನಿ, ಅದೊಂಥರ ಮೆಮೊರಿ ಆಗಿರುತ್ತೆ. ಆ್ಯಂಡ್ ಫೈನಲಾಗಿ ಬೋರ್ಡಿಂಗ್ ಮಾಡ್ತಾ ಇದ್ದೀವಿ, ನೀವು ನೋಡ್ಬೋದು. ಮುಂದೆ ನಾನು ವೀಡಿಯೋ ತಗೊಂಡು ಹೋಗ್ತಾ ಇದ್ದೀನಿ, ಹಿಂದೆ ಹಸ್ಬೆಂಡ್ ನಂದು ವೀಡಿಯೋ ತೆಗಿತಾ ಇದ್ದಾರೆ. ಏನೋ ಒಂಥರ ನನಗೆ ಖುಷಿ ಅನ್ನಿಸ್ತು ಫ್ಲೈ ಮಾಡೋದು. ನೀವು ಶಿರಡಿಗೆ ಫ್ಲೈಟಲ್ಲಿ ಹೋದರೆ 1.5 hours ಆಗುತ್ತೆ, ಟ್ರೈನಲ್ಲಿ ಹೋದರೆ ಓವರ್ ನೈಟ್ ಜರ್ನಿ ಆಗುತ್ತೆ. ಸೊ ಯಾವ ಥರ ಬೇಕೋ ಆ ಥರ ಆಫ್ ಮಾಡ್ಕೋಬೋದು. ಇದು 3 months ಬ್ಯಾಕೇ ಬುಕ್ ಮಾಡಿದ್ರೆ ಕಮ್ಮಿ ಚಾರ್ಜಸ್ಸು, ನಾವು ಅವಾಗೇ ಅಂದ್ಕೊಂಡು ಬುಕ್ ಮಾಡಿದ್ದು. ಸೊ ನಮ್ಮದು ಜಾಸ್ತಿ ಆಯಿತು, ನಮ್ಮ 4 jans ಸುಮಾರು 60,000 ಪ್ಲಸ್ ಬಂತು ಟಿಕೆಟ್ಸು. ಚಿಕ್ಕವನು 2 years ಪ್ಲಸ್ ಆಗಿರೋದ್ರಿಂದ ಅವನಿಗೂ ಸಹ ಒಂದು ಟಿಕೆಟು, 2 years ಕೆಳಗಡೆ ಇದ್ದರೆ ಫ್ರೀ ಟಿಕೆಟು. ಸೊ ಅವನಿಗೂ ಸಹ ಒಂದು ಟಿಕೆಟ್ ಬುಕ್ ಮಾಡಬೇಕಾಯಿತು. ಸೊ ಫೈನಲ್ಲಾಗೆ ನಮ್ಮ ಫ್ಲೈಟನ್ನು ಸಹ ಹತ್ತಿದ್ವಿ. ದೇವ್ರ ದಯವಲ್ಲ, ನಮಗೆ ಒಂದೇ ಕಡೆ ಸೀಟ್ಸ್ ಸಿಕ್ತು, ಅಂದರೆ ಮೂವರು ಒಂದೇ ಕಡೆ ಕೂತಿದ್ವಿ, ಹಸ್ಬೆಂಡ್ ಆ ಕಡೆ ಕೂತಿದ್ರು. ಗಾಳಿಯಲ್ಲಿ ಹೋಗ್ತಾ ಇದ್ದರೆ ಆ ಎಕ್ಸ್ಪೀರಿಯೆನ್ಸ್ನ ನಾನು ಮಾತಲ್ಲಿ ಹೇಳೋಕ್ಕಾಗಲ್ಲ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಅನ್ಬೋದು. ಒಳ್ಳೆ ಡಿಸ್ನಿ ಲ್ಯಾಂಡ್ ಒಳಗಡೆ ಹೋದಂಗಿತ್ತು, ಆ ಕ್ಲೌಡ್ಸ್ ಮಧ್ಯೆ ಹೋಗೋದು, ಅದನ್ನೆಲ್ಲ ವ್ಯೂ ಮಾಡೋದು ಒಂದು ಬ್ಲೆಸ್ಡ್ ಫೀಲಿಂಗ್ ಅಂತಲೇ ಅನ್ನಿಸ್ತು. ನೋಡಿ, ಇಷ್ಟು ವರ್ಷಕ್ಕೆ ನಾನು ಶಿರಡಿಗೆ ಹೋಗೋಕ್ಕೆ ಅನುಕೂಲ ಆಯಿತು. 12 years ಹಿಂದ್ಗಡೆನೇ ನಾನು ದೇವ್ರಿಗೆ ಮೊಕ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಅದೆಲ್ಲ ದೇವ್ರ ದಯೆ, ಅವರು ದೇವ್ರು ಯಾವಾಗ ಬರ್ಸ್ಕೋಬೇಕು ಅಂತಿದ್ರೆ ಅವಾಗೆ ಆಗೋದು ಅಂಥವೆಲ್ಲ. ನಾನು ಸಾಯಿಬಾಬಾನ ತುಂಬ ನಂಬ್ತೀನಿ. ಸೊ ಈ ಸಲ ಅಂತೂ ನಾನು ಮಿಸ್ ಮಾಡೋದೇ ಬೇಡ, ಹೋಗಿ ಬಂದುಬಿಡೋಣ ಅಂತಲೇ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಸೊ ಫ್ಲೈಟು ಇಳಿದ್ವಿ. ಆ್ಯಂಡ್ ಶಿರಡಿಯಲ್ಲಿ ಫ್ಲೈಟ್ ಇಳಿದ ತಕ್ಷಣ ಏರ್ಪೋರ್ಟಲ್ಲಿ ಟ್ಯಾಕ್ಸಸ್ ಇರುತ್ತೆ. ಯಾವ ಟ್ಯಾಕ್ಸಿಯನ್ನು ನಾವು ತಗೋಬೋದು, ಅದು ಮಿನಿಮಮ್ ಚಾರ್ಜ್ 700 ಅಂತ ಇರುತ್ತೆ. ಸೊ ಟ್ಯಾಕ್ಸಿನ ಹೈಯರ್ ಮಾಡಿಕೊಂಡು ಹೋದ್ವಿ. ಆಲ್ರೆಡಿ ನಾವು ಇಲ್ಲಿ ಕಾಶಿ ಅನ್ನಪೂರ್ಣೇಶ್ವರಿ ಸತ್ರಂ ಅನ್ನೋ ಲಾಡ್ಜಲ್ಲಿ ನಾವು ರೂಮ್ ಸಹ ಬುಕ್ ಮಾಡಿದ್ವಿ. ಇಲ್ಲಿ ರೂಮ್ಸ್ ಬೇಕು ಅಂದರೆ ಡೋನರ್ ಕಾರ್ಡ್ ಇರಬೇಕು. ನಮ್ಮ ರಿಲೇಟಿವ್ಸಲ್ಲಿ ಒಬ್ರದ್ದು ಡೋನರ್ ಕಾರ್ಡ್ ಇದೆ. ಸೊ ನಾವು ಥ್ರೂ ಫೋನ್ ಕಾಲೇ ಇಲ್ಲಿ ರೂಮ್ ಸಹ ಬುಕ್ ಮಾಡಿದ್ವಿ. ಇಲ್ಲಿ AC ರೂಮ್ಸ್ ಆ್ಯಂಡ್ ನಾರ್ಮಲ್ ರೂಮ್ಸು ಅವೈಲಬಲ್ ಇದೆ. ನಾವು ಮಹಾರಾಷ್ಟ್ರದಲ್ಲಿ ಗೊತ್ತೇ ಇದೆ ಅಲ್ಲ, ಟೆಂಪರೇಚರ್ ಜಾಸ್ತಿ ಇರೋ ಕಾರಣ AC ರೂಮನ್ನೇ ಬುಕ್ ಮಾಡ್ಕೊಂಡ್ವಿ. ಆ್ಯಂಡ್ ಇದು ಕನ್ಯಕ ಪರಮೇಶ್ವರಿ ಚೌಲ್ಟ್ರಿ, ಅಂದರೆ ಆರ್ಯವೈಶ್ಯ ಚೌಲ್ಟ್ರಿ. ಇದು ಚೌಲ್ಟ್ರಿನೂ ಚೆನ್ನಾಗಿದೆ, ತುಂಬ ರೂಮ್ಸು ಇತ್ತು. ಆ್ಯಂಡ್ ಇಲ್ಲಿ ಊಟನೂ ಸಹ ಅವೈಲಬಲ್ ಇದೆ, ಲಂಚು ಮತ್ತು ಡಿನ್ನರು ಫ್ರೀಯಾಗಿ ಅವರೇ ಬಡಿಸ್ತಾರೆ, ಬೇಕಾದರೆ ಬೆಳಗ್ಗೆ ಟಿಫನ್ ನಾವು ಈಚೆ ಮಾಡ್ಕೋಬೋದು. ಸೊ ರೂಮಲ್ಲಿ ಹೋಗಿ ಫ್ರೆಶ್ ಆದ್ವಿ. ಮತ್ತು ಆವತ್ತು ಇನ್ನು ಅರ್ಧ ದಿನ ಇರೋದಕ್ಕೆ ನಾವು ಇನ್ನೊಂದು ಪ್ಲೇಸ್ ಮುಗಿಸ್ಕೊಳ್ಳೋಣ ಅಂತ, ಶನಿ ಸಿಂಗಾಪುರ ಅಲ್ಲಿ ಫೇಮಸ್ ಅಲ್ವಾ, ಸೊ ಅಲ್ಲಿಗೆ ಹೋಗೋಣ ಅಂತ ಅದೇ ಕಾರನ್ನ ಮಾತಾಡಿಕೊಂಡು ಶನಿ ಸಿಂಗಾಪುರ ಕಡೆಗೆ ಹೊರಟ್ವಿ. ನಾನು ಯಾವುದೇ ಟೆಂಪಲ್ ಒಳಗಡೆ ಹೋದಾಗ ವೀಡಿಯೋನ ತೆಗ್ದಿಲ್ಲ, ಬಿಕಾಸ್ ನಾನು ಯೂಶ್ವಲಿ ಗರ್ಭಗುಡಿಯಲ್ಲಿರುವಂಥ ವಿಗ್ರಹಗಳನ್ನ ದೇವರುಗಳನ್ನ ನಾನು ವೀಡಿಯೋ ತೆಗಿಯಲ್ಲ ಫೋನಲ್ಲಿ. ಇಲ್ಲಿ ಶನಿ ಸಿಂಗಾಪುರದಲ್ಲಿ ಶನಿ ಮಹಾತ್ಮ ಕಲ್ಲಿನ ಮೇಲೆ ಇದ್ದಾರೆ. ಇಲ್ಲಿ ನಾವು ಇದ್ರ ಮೇಲೆ ಎಳ್ಳೆಣ್ಣೆ ಹಾಕಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಯೂಶ್ವಲಾಗಿ ದರ್ಶನ ದೂರದಿಂದ ಮಾಡಿಸ್ತಾರೆ, ಈ ಥರ ನಾವು ಸ್ಪೆಷಲ್ ಟಿಕೆಟ್ ತಗೊಂಡ್ರೆ ದೇವ್ರ ಮೇಲೆ ಎಣ್ಣೆ ಹಾಕೋಕ್ಕೆ ನಮಗೆ ಪರ್ಮಿಷನ್ ಸಿಗುತ್ತೆ, ಒಬ್ಬೊಬ್ಬರಿಗೆ 500 rupees. ಸೊ ನಾವು ಅಷ್ಟು ದೂರ ಹೋಗಿ ಕೆಲಸ ಮಾಡಿನೇ ಬರೋಣ ಅಂತ ನಾವು ಸಹ ಟಿಕೆಟ್ ತಗೊಂಡು ಎಲ್ಲರೂ ಹೋಗಿ ದೇವ್ರ ಕಲ್ ಮೇಲೆ ನಾವು ಎಳ್ಳೆಣ್ಣೆ ಹಾಕಿನೇ ಸಹ ಬಂದ್ವಿ. ಅಲ್ಲಿ ಯಾರೋ ಒಂದು ಲೇಡಿ ನನಗೆ ಅವ್ರ ಮಗುನ ಸಹ ಕೊಟ್ಟು ಕಲ್ಲನ್ನ ಮುಟ್ಸಿ ಅಂತಲೂ ಸಹ ಹೇಳಿದ್ರು, ಅವರು ಕೆಳಗಡೆನೇ ಇದ್ದರು. ಸೊ ನಾನು ಆ ಮಗುನ ತಗೊಂಡು ಇಲ್ಲಿ ಕಲ್ಲನ್ನ ಮುಟ್ಸಿ ಅವ್ರಿಗೆ ಕೊಟ್ಟೆ. ಪಾಪ ಅವರು ಟಿಕೆಟ್ ತಗೊಂಡಿರಲಿಲ್ಲ ಸ್ಪೆಷಲ್ ಟಿಕೆಟು, ನಾವು ಹೋಗಿದ್ರಿಂದ ಈ ಥರ ಮಾಡಿದ್ವಿ. ಸೊ ನೀವು ಶನಿ ಸಿಂಗಾಪುರದು ಓವರಾಲ್ ವ್ಯೂ ನೋಡ್ಬೋದು, ದೇವಸ್ಥಾನ ದೊಡ್ಡದಾಗಿದೆ, ಅಷ್ಟೊಂದೇನು ಕ್ರೌಡೆಡ್ ಇರಲಿಲ್ಲ ಈ ಪ್ಲೇಸು. ಸೊ ಹೋಗಿ ನಾವು ಅಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಹಂಗೆ ಸ್ಪೆಂಡ್ ಮಾಡಿದ್ವಿ. ಶಿರಡಿಯಿಂದ ಶನಿ ಸಿಂಗಾಪುರ ಸುಮಾರು 1.75 hours ಕಾರ್ ಜರ್ನಿ ಆಯಿತು ನಮ್ದು. ಸಖತ್ ಬಿಸಿಲಿದೆ. ಯಾರಾದರೂ ಶಿರಡಿ ಪ್ಲ್ಯಾನ್ ಮಾಡಿದ್ರೆ ಹ್ಯಾಟ್ಸ್ ಅಂತೆ, ಅಂಬ್ರೆಲಾಸು, ಸನ್ಗ್ಲಾಸಸ್ಸು ಇವೆಲ್ಲ ತಗೊಂಡೋಗೋದು ಮರಿಬೇಡಿ. ನಾವು ಸಹ ಎಲ್ಲನೂ ತಗೊಂಡೋಗಿದ್ವಿ. ಸೊ ದೇವ್ರ ದರ್ಶನ ಆಯಿತು, ಟೆಂಪಲಿಂದ ಈಚೆ ಬಂದ್ವಿ, ಒಂದೆರಡು ಫೋಟೋಸು ಸಹ ತಗೊಂಡ್ವಿ. ಅಲ್ಲಿ ಯೂಶ್ವಲ್ ತಿಂಡಿ ಬಂಡಿ ಎಲ್ಲ ಇದ್ದೇ ಇರುತ್ತೆ, ಅಷ್ಟು ಬಿಸಿಲಿರೋ ಕಾರಣ ನಾವು ಸಹ ಕೆಲವು ಐಸ್ ಕ್ರೀಮ್ಸ್ನ ಆರ್ಡರ್ ಮಾಡಿ ತಿಂದು ಮತ್ತೆ ಶಿರಡಿಗೆ ವಾಪಸ್ ಹೊರಟ್ವಿ. ಇನ್ನು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಇನ್ನೊಂದು 2 places ನೋಡಿ ದೇವ್ರ ದರ್ಶನ ಸಹ ಒಂದು ಮುಗಿಸಿದ್ವಿ ಆವತ್ತು. ಈ ಡೀಟೇಲ್ಸ್ ಎಲ್ಲ ನಾನು ಮುಂದಿನ ವೀಡಿಯೋ ಅಲ್ಲಿ ಹಾಕ್ತೀನಿ, ಇದು 10 minutes ವೀಡಿಯೋ ಆಗಿರೋದ್ರಿಂದ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್, ಹೋಪ್ ಯು ಲೈಕ್ ಡೇಟ್.